ಫ್ರೆಂಡ್ಸ್, ಹೀಗೆ ನಾ ಇರೋದು ಮೈಸೂರು ಊಟಿ ರೋಡಲ್ಲಿ ಗುಂಡಲ್ಪೇಟೆ. ಇಲ್ಲಿ ಗುಡ್ಸ್ ವೆಹಿಕಲ್, ಸೆಕೆಂಡ್ ಹ್ಯಾಂಡ್ ಗುಡ್ಸ್ ವೆಹಿಕಲ್ ಸೇಲ್ ಮಾಡ್ತಾರೆ. ಗುಡ್ಸ್ ಆಟೋಸ್, ಗುಡ್ಸ್ ಟ್ರಕ್ಸ್, ಎಲ್ಲೋ ಬೋರ್ಡ್ ಗುಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ನಿಮ್ಗೆ ತೋರಿಸ್ತೀನಿ. ಚಿರಾಗ್ ಮೋಟರ್ಸ್, ಚಿರಾಗ್ ಮೋಟರ್ಸ್ ಮೈಸೂರು, ಮುಂದಿನ ವೀಡಿಯೋನ ತೋರಿಸ್ತೀನಿ. ಇದು ಚಿರಾಗ್ ಮೋಟರ್ಸ್ ಗುಂಡಲ್ಪೇಟೆ. ಬನ್ನಿ, ಹೋಗಿ ಅವ್ರ ಸ್ಟಾಕ್ ನೋಡಲ್ಲ, ಶೋರೂಮ್ ಮ್ಯಾನೇಜರ್ ಜೊತೆ ಮಾತಾಡಲ್ಲ. ಹೀಗೆ ಹೊಸ ವರ್ಷ 2024 ಬರ್ತಾ ಇದೆ, ಸ್ಪೆಷಲ್ ಡಿಸ್ಕೌಂಟ್ ಆಫರ್ಸ್ಲಾಂ ಇದೆ. ಸೊ ದಯವಿಟ್ಟು ವೀಡಿಯೋ ಕೊನೆಯವರೆಗೆ ನೋಡಿ, ನಿಮಗೆ ಬೆನಿಫಿಟ್ ಆಗುತ್ತೆ. ಮತ್ತು ದಯವಿಟ್ಟು ಈ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಜೊತೆ ವೀಡಿಯೋ ಲಿಂಕ್ನ ಶೇರ್ ಮಾಡಿ. ಮತ್ತು ಇಷ್ಟು ಶ್ರಮಪಟ್ಟು ಮೈಸೂರು ಗುಂಡಲ್ಪೇಟೆ ಬಂದು ನಾವು ವೀಡಿಯೋ ಮಾಡ್ತಾಯಿದ್ದೀನಿ, ನಮ್ಮ ಶ್ರಮಗೆ ನೀವು ಏನು ಮಾಡ್ಬೋದು ಅಂತ ದಯವಿಟ್ಟು ನಮ್ಮ ಚಾನಲ್ ಮೈಸೂರು ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಧನ್ಯವಾದಗಳು. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ನಿಮ್ಮ ಡೀಲರ್ಶಿಪ್ ಹೆಸರನ್ನು ಮತ್ತು ಲೊಕೇಶನ್ ಹೇಳಿ ಸರ್. ಸರ್, ನಮ್ಮ ಡೀಲರ್ಶಿಪ್ ಬಂದು ಚಿರಾಗ್ ಮೋಟರ್ಸ್ ಆ್ಯಂಡ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ. ನಿಮ್ಮ ಲೊಕೇಶನ್ ಬಂದು ಆಪೋಸಿಟ್ KV ಗಂಗಾಬಾರ್ ಪಕ್ಕ, ಊಟಿ ಮೈಸೂರು ಮೇನ್ ರೋಡು, ಚಿರಾಗ್ ಮೋಟರ್ಸ್ ಅಂತ. ನೀವು ಬಂದ್ರೆ ಬೇಕಾದ್ರೆ ವೆಹಿಕಲ್ಸ್ ಎಲ್ಲ ಇಲ್ಲೇ ಕಾಣಿಸಿದೆ. ನೆಕ್ಸ್ಟ್ ಬಂದು ನಿಮಗೆ ಶ್ರೀರಾಮ್ RSP ಇದೆ ಫೈನಾನ್ಸಲ್ಲಿ. ನೀವು ಎನಿ ವೆಹಿಕಲ್, ಯಾವ್ದಾದ್ರು ಗೂಡ್ಸ್ ಆಗಿರ್ಬೋದು, ಪ್ಯಾಸೆಂಜರ್ ಆಗಿರ್ಬೋದು, ಎನಿ ವೆಹಿಕಲ್ ನಾವು ನಮ್ಮ ಓನ್ ಫೈನಾನ್ಸಲ್ಲಿ ಲೋನ್ ಮಾಡಿಕೊಡ್ತೀವಿ. ಓಕೆ ಸರ್, ಇದು ಚಿರಾಗ್ ಮೋಟರ್ಸು, ಇವರು ಮೇನ್ ಹೆಡ್ ಬ್ರಾಂಚ್ ಮೈಸೂರಲ್ಲೇ ಇದೆ. ಈಗ ಈ ಬ್ರಾಂಚ್ ಗುಂಡಲ್ಪೇಟೆ, ಇದು ಹೊಸ ಬ್ರಾಂಚ್ ಅಲ್ವಾ ಸರ್? ಇದು ಟೂ ಮಂತ್ಸ್ ಆಯ್ತು. ಓಕೆ, ಇಲ್ಲಿ ಸೆಕೆಂಡ್ ಬ್ರಾಂಚ್, ಹೊಸ ಬ್ರಾಂಚ್ ಗುಂಡಲ್ಪೇಟೆ ಓಪನ್ ಮಾಡಿ 2 ತಿಂಗಳು ಆಗ್ತಾ ಇದೆ. ಓಕೆ ಸರ್, ಇಲ್ಲಿ ಮೇನ್ ಇದು ಯೆಲ್ಲೋ ಬೋರ್ಡ್ ಕಮರ್ಷಿಯಲ್ ಗುಡ್ಸ್ ವೆಹಿಕಲ್ ನೀವು ಡೀಲ್ ಮಾಡ್ತಾ ಇದ್ದೀರಾ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್? ಓಕೆ ಸರ್, ಇದು ಗುಡ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್, ಕಮರ್ಷಿಯಲ್ ಎಲ್ಲೋ ಬೋರ್ಡ್ ವೆಹಿಕಲ್ಸ್. ನೀವು ಹೆಂಗೆ ಸೆಲೆಕ್ಷನ್ ಮಾಡ್ತಿದ್ದ, ಕ್ವಾಲಿಟಿ ಹೆಂಗೆ ಮೇಂಟೈನ್? 24 ಕ್ವಾಲಿಟಿ ಚೆಕ್ಸ್ ಎಲ್ಲ ಪಾಯಿಂಟ್ಸ್ ಇರ್ತದೆ. ಎಲ್ಲ ನಮ್ಮ ಕಸ್ಟಮರ್ ನಾವು ಬೈ ಮಾಡ್ಬೇಕಾದ್ರೆ ಅಷ್ಟೇ, ನಾವು ಸೆಲ್ ಮಾಡಬೇಕಾದ್ರೆ ಅಷ್ಟೇ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗುತ್ತೆ. ನಮ್ಮಲ್ಲಿ ಏನೇ ವೆಹಿಕಲ್, ಟೈರ್ ಆಗಿರ್ಬೋದು, ಮತ್ತು ಆಯಿಲ್ ಚೇಂಜು, ವೀಲು, ಏನು ಎನ್ನಿ ಕಸ್ಟಮರ್ ತಗೊಂಡವ್ರೆ ಇಂಥ ತಾವು ತಂದಿದ್ದೀವಿ ನಾವು ಅಂತ ಸ್ಯಾಟಿಸ್ಫೈಡ್ ಆಗಬೇಕು. ಬೇಕಂದ್ರೆ ಇಲ್ಲಿ ಕಸ್ಟಮರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಗುಡ್ ಕಸ್ಟಮರ್ಸ್, ಗುಂಡ್ಲಪೇಟೆಗೆ ಬಂದು ಕಸ್ಟಮರ್ಸ್ ಎಲ್ಲ ಇದ್ದಾರೆ. ನಾವು ಇಲ್ಲಿ ಬಂದು ಟೂ ಮಂತ್ಸಿಂದ ಆಲ್ಮೋಸ್ಟ್ ನಾವು 15-20 ವೆಹಿಕಲ್ ಡೆಲಿವರಿ ಕೊಟ್ಟಿದ್ದೀವಿ. ಓ ಸೂಪರ್ ಸರ್, ಆಲ್ಮೋಸ್ಟ್ ಈಗೇನೆ 15 ವೆಹಿಕಲ್ ನಿಮಗೆ ಸೇಲ್ ಆಗಿದೆ. ಹೌದು ಸರ್. ಅಲ್ವಾ ಸರ್? K09 ರಿಜಿಸ್ಟ್ರೇಷನ್ ನೋಡಿ, ಮೈಸೂರು RTO ರಿಜಿಸ್ಟ್ರೇಷನ್, ಎಲ್ಲೋ ಬೋರ್ಡ್ ಗುಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅದು. ಇದು ಎಸ್ ಗೋಲ್ಡ್ ಅಂತ ಇಲ್ಲಿ ಹಾಕಿದ್ದಾರೆ ಸರ್, ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್, ಇದು ನೋಡಿ, ಎಸ್ ಗೋಲ್ಡು, 2020 ಮಾಡೋದು, ಸಿಂಗನ್ ಓನರು. ನೀವು FC ಇನ್ಸೂರೆನ್ಸ್ ಎರಡು ಫ್ರೆಶ್ ಇರುತ್ತೆ. ಪ್ರೈಸ್ ಬಂದು 440 ಇದೆ, ಹೆಚ್ಚು ಕಮ್ಮಿ ಆಗಿದೆ. ನೀವು ಟೈರ್ ನೋಡ್ಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸು. ನಿಮ್ಮ ಗಾಡಿ ಬಂದು ಜನ್ಯೂನ್ 38,000 ರನ್ನಿಂಗ್ ಇದೆ, ನೋಡ್ಬೋದು. 30,607 ಕಿಲೋಮೀಟರ್ಸ್. ಓಕೆ, ಇಲ್ಲಿ ಓಡೋ ಮೀಟರ್ ರೀಡಿಂಗ್ ನೀವು ನೋಡ್ಬೋದು. ನೀವು ಟೈರ್ ಬೇಕಾದ್ರೆ ಚೆಕ್ ಮಾಡ್ಬೋದು, ಬಾಡಿ ಬೇಕಾದ ತೊಟ್ಟಿ ಎಲ್ಲ ಗುಡ್ ಕಂಡೀಷನ್ ಐತೆ. ಲೋನ್ ಅವೈಲೇಬಲ್ ಇದೆ ಸರ್, 3-350 ಗಂಟೆ ಲೋನ್ ಆಗುತ್ತೆ. ಓಕೆ ಓಕೆ. ಸ್ನೇಹಿತರೆ, 440,000 ಹೇಳ್ತಾರೆ, 440,000 ಕೋಟಿಂಗ್ ಪ್ರೈಸ್. ನೀವು ನೋಡ್ಬೋದು K09 ಮೈಸೂರು RTO ರಿಜಿಸ್ಟ್ರೇಷನ್. ಹಂಗೆ ಔಟರ್ ಬಾಡಿ ಟೂರ್ ಫಸ್ಟ್ ನಿಮ್ಗೆ ತೋರಿಸ್ತೀನಿ. ಟೈರ್ಸ್ ಸರ್ ಆಲ್ರೆಡಿ ಹೇಳಿದ್ದಾರೆ, 4 ಟೈರ್ಸ್ ಆಲ್ಮೋಸ್ಟ್ ಹೊಸ ಟೈರ್ ಕಂಡೀಷನಲ್ಲಿದೆ. ನೀವು ನೋಡ್ಬೋದು ಟೈರ್ಸ್ ಎಲ್ಲ ಅಷ್ಟು ಸೂಪರ್ ಆಗಿದೆ. ಒಳಗಡೆ ಇಂಟೀರಿಯರ್ಸ್, ವೆಹಿಕಲ್ ಇಂಟೀರಿಯರ್ಸು ನಾನು ನಿಮ್ಗೆ ತೋರಿಸ್ತೀನಿ, ಹೆಂಗೆ ಮೇಂಟೈನ್ ಮಾಡಿದ್ದಾರೆ. ನೀವು ಇಂಟೀರಿಯರ್ ನೋಡೋದಂತ ನಿಮ್ಗೆ ಗೊತ್ತಾಗುತ್ತೆ, ಕರೆಂಟ್ ಓನರ್ ಬಂದು ಹೆಂಗೆ ಗಾಡಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿ. ತುಂಬ ನೀಟಾಗಿದೆ ವೆಹಿಕಲ್, ನೀವು ನೋಡ್ಬೋದು. ಸೀಟ್ ಅಲ್ಲಿ ಹಾಕಿದ ಕವರ್ ಕೂಡ ಇಂಟೀರಿಯರ್ಸ್ ನೋಡ್ಬೋದು. ಇಲ್ಲಿ ಓಡೋಮೀಟರ್ ರೀಡಿಂಗ್ ನೋಡಿ, ವೆಹಿಕಲ್ ಆನ್ ಮಾಡಿದರೆ 30,607 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ. ಓಕೆ, ಇಂಟೀರಿಯರ್ಸ್ ನೋಡಿದ್ರೆ ಹಂಗೆ ಔಟರ್ ಬಾಡಿ ಟೂ ನೋಡೋಣ. ಟೈರ್ಸ್ ನಾವು ಹೇಳಿದ ಥರ ನ್ಯೂ ಕಂಡೀಷನ್ ಇದೆ, ನ್ಯೂ ಟೈರ್ಸು.
ಪೇಂಟ್ ವರ್ಕ್ಲಾ ನೋಡಿ, ಪೇಂಟ್ ಜಾಬ್ ಎಲ್ಲ ಅಷ್ಟು ಸೂಪರ್ ಆಗ್ಯದ. ಎಲ್ಲಿ ಬಾಡಿಯಲ್ಲಿ ಏನು ರಸ್ಟ್ ಏನು ಕಾಣಿಸ್ತಿಲ್ಲ. ರೇರ್ ಟೈರ್ಸ್ ನೋಡಿ, MRF ಕಂಪ್ನಿ ಟೈರ್ಸು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ. ಹಂಗೆ ಔಟರ್ ಬಾಡಿ ನೀವು ನೋಡ್ಬೋದು, ಎಲ್ಲಿ ಒಂದು ರಸ್ಟೋ ಇಲ್ಲ ಯಾವುದೋ ಡೆಂಟೋ ಇಲ್ಲ ಏನೋ ಹೋಲು ಯಾವೂ ಕಾಣಿಸ್ತಿಲ್ಲ. ಬಾಡಿ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ಫ್ಲೋರ್ ನೋಡ್ಬೋದು, ಪೇಂಟ್ ಎಲ್ಲ ಅನ್ನೋ ಸೂಪರ್ ಕಂಡೀಷನ್ಲೇ ಇದೆ. ಏನೋ ಡೆಂಟಸ್ ಹೋಲ್ಸ್ ಯಾವುದೂ ಇಲ್ಲ, ತುಂಬ ಸೂಪರ್ ಕಂಡೀಷನ್ಲೇ ವೆಹಿಕಲ್ ಮೇಂಟೈನ್ ಮಾಡಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನಂತರ KA-09 ಇದು ಮೈಸೂರು RTO ರಿಜಿಸ್ಟ್ರೇಷನ್ ವೆಹಿಕಲ್ಲು, ಯೆಲ್ಲೋ ಬೋರ್ಡ್ ಗುಡ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದು. ಟೈರ್ಸ್ ನೋಡಿ, ಈ ಇಲ್ಲಿ ಟೈರ್ಸ್ ನೋಡ್ಬೋದು, ಹೊಸ ಟೈರ್ಸ್ MRF ಕಂಪ್ನಿ ಟೈರ್ಸ್ ನೋಡಿ ಎಷ್ಟು ಸೂಪರ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸು. ಇಲ್ಲಿ ನಾಲ್ಕು ಟೈರ್ಸ್ ಎಲ್ಲ ಹೊಸ ಟೈರ್ಸೇ, ಎಲ್ಲ ಸೂಪರ್ ಕಂಡೀಷನ್. ಇದು ಮುಂದ್ಗಡೆ ನೋಡ್ಬೋದು, ಇದು ಅಪೋಲೋ ಕಂಪ್ನಿ ಟೈರ್ಸ್ ಇದು. KA-53 ರಿಜಿಸ್ಟ್ರೇಷನ್ ಇದು, ಎಸ್ ಗೋಲ್ಡ್. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ. KA-53 ಎಸ್ ಗೋಲ್ಡ್ ಬೆಂಗಳೂರು ಗಾಡಿ, ಸೆಕೆಂಡ್ ಓನರ್ ಆಗಿದೆ. BS6 ವೆಹಿಕಲ್ ಇದು. ನೀವೇನು ನೋಡ್ತಾ ಇದ್ದೀರಾ, ಟೈರು ಆಗಿರ್ಬೋದು, ನಿಮಗೆ ರೇಟ್ ಬಂದು 440 ಇದೆ, ಸೇಮ್ ರೇಟ್ ಅದನ್ನು. ಓಕೆ, ಎಕ್ಸ್ಚೇಂಜ್ ನೆಗೋಸಿಯೇಬಲ್ ಇದೆ ಸರ್, ರೇಟ್ ಅದಂತೂ ಕಾಂಪ್ರಮೈಸ್ ಇದೆ ಇರ್ತೀವಿ ನಾವು. ಕಸ್ಟಮರ್ ಓಕೆ ಇದನ್ನು ನಾವು ಬೇಕಾದ್ರೆ ಎಷ್ಟು ಬೇಕಾದ್ರೂ ರೇಟ್ ಕಾಂಪ್ರಮೈಸ್ ಇರ್ತೀವಿ. ನೀವು ರನ್ನಿಂಗ್ ಬೇಕಾದ್ರೆ ನೋಡ್ಬೋದು, ಗಾಡಿ ಇಲ್ಲ, 41,000 ರನ್ನಿಂಗ್ ಆಗುತ್ತೆ. KA-53 ರಿಜಿಸ್ಟ್ರೇಷನ್ ಬೆಂಗಳೂರು ವೆಹಿಕಲ್ ಇದು. ಇದು 440,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. BS6 ಮಾಡೆಲ್ ಇದು, ಎಸ್ ಗೋಲ್ಡ್ BS6 KA-53 ಬೆಂಗಳೂರು ರಿಜಿಸ್ಟ್ರೇಷನ್. ಹಂಗೆ ಔಟರ್ ಬಾಡಿ ಟೂರ್ ನಿಮ್ಗೆ ತೋರಿಸ್ತೀನಿ ನಾವು. ಟೈರ್ಸ್ ನೋಡ್ಬೋದು, JK ಅಲ್ಟಿಮಾ ಟೈರ್ಸ್ ಓಕೆ ಕಂಡೀಷನ್ ಇದೆ. ಒಳಗಡೆ ನಿಮ್ಗೆ ಇಂಟೀರಿಯರ್ಸ್ ತೋರಿಸ್ತೀನಿ, ಹೆಂಗೆ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ಬೋದು. ಓಡೋಮೀಟರ್ ರೀಡಿಂಗ್ ನೋಡಲಾ ನಾವು. ಇಲ್ಲಿ ನೋಡಿ, ಇಗ್ನಿಷನ್ ಆನ್ ಮಾಡಿದೆ, ಓಡೋ ಮೀಟರ್ ರೀಡಿಂಗ್ ನಿಮಗೆ 41,604 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ. ಇದೆಲ್ಲ ಜೆನ್ಯೂನ್ ಓಡೋ ಮೀಟರ್ ರೀಡಿಂಗು, ಏನು ಟ್ಯಾಂಪರಿಂಗ್ ಇಲ್ಲ. ಒಳಗಡೆ ಬಾಡಿ ನೋಡಿ, ಹೆಂಗೆ ನೀಟಾಗಿ ವೆಹಿಕಲ್ ಮೇಂಟೈನ್ ಮಾಡಿದ್ದಾರೆ ಅಂತ. ಹಂಗೆ ಕಂಟಿನ್ಯೂ ಮಾಡಿಕೊಂಡೆ ಹೋಗಲಾಂ. ಔಟ ಪೇಂಟ್ಲಾಂ ನೋಡಿ, ಪೇಂಟ್ ಎಲ್ಲ ತುಂಬ ನೀಟಾಗಿದೆ, ಏನೋ ಸ್ಕ್ರಾಚಸ್ ಕೂಡ ಏನೋ ಅಷ್ಟು ಕಾಣಿಸ್ತಿಲ್ಲ. ರ್ಯಾಟ್ ಟೈರ್ಸ್ ನೋಡಿ, ರ್ಯಾಟ್ ಟೈರ್ಸು ಸೂಪರ್ ಕಂಡೀಷನ್ಲೇ ಇದೆ, JK ಕಂಪ್ನಿ ಟೈರ್ಸು. ಫುಲ್ ಬಾಡಿ ನೀವು ನೋಡ್ಬೋದು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಪೇಂಟ್ ಎಲ್ಲ ಅಷ್ಟು ಸೂಪರ್ ಆಗಿದೆ, ಏನು ರಸ್ಟ್ ಮಾರ್ಕ್ಸ್ ಏನು ಕಾಣಿಸ್ತಿಲ್ಲ. ವೆಲ್ ಮೇಂಟೈನ್ ವೆಹಿಕಲ್, ಸೂಪರ್ ಕಂಡೀಷನ್ಲೇ ಇದೆ. KA-53 ರಿಜಿಸ್ಟ್ರೇಷನ್ ವೆಹಿಕಲು, ಇದು ಬೆಂಗಳೂರು ವೆಹಿಕಲ್. 440,000 440,000 ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಟೈರ್ಸ್ ಎಲ್ಲ ನೋಡಿ, ಸೂಪರ್ ಕಂಡೀಷನ್ಲೇ ಇದೆ. ವೆಹಿಕಲ್ ತುಂಬ ನೀಟಾಗಿದೆ, ಬಂದು ಮಾತಾಡಿ ನೋಡಿ. ಹೀಗೆ 440,000 440,000 ಹೇಳ್ತಾರೆ. ಇದು ಬಂದು ಕೋಟಿಂಗ್ ಪ್ರೈಸು, ಇದು ಫೈನಲ್ ಪ್ರೈಸ್ ಅಲ್ಲ. ನೀವು ಒಂದು ವೆಹಿಕಲ್ ನೋಡಿ, ಡಾಕ್ಯುಮೆಂಟೇಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಟೆಸ್ಟ್ ಡ್ರೈವ್ ತಗೊಳ್ಳಿ. ನೀವು 100% ವೆಹಿಕಲ್ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ, ನೀವು ಪರ್ಚೇಸ್ ಮಾಡ್ತೀರಾ, ಕೂತ್ಕೊಂಡು ಮಾತಾಡಿ ಏನೋ ಹೆಚ್ಚು ಕಡಿಮೆ ಮಾಡಿ ವ್ಯಾಪಾರ ಮಾಡಲಾ. ಖಂಡಿತ ಈಗ ಹೇಳಿದ ಪ್ರೈಸ್ ಅಂದರೆ ನಿಮಗೆ ಕಡಿಮೆ ಮಾಡಿ ಬೆಸ್ಟ್ ಪ್ರೈಸಲ್ಲೇ ನಿಮ್ಗೆ ಮಾಡಿಸ್ಕೊಡ್ತಾರೆ. KA-53 ರಿಜಿಸ್ಟ್ರೇಷನ್ ವೆಹಿಕಲು. KA-45 ರಿಜಿಸ್ಟ್ರೇಷನ್ ಇದು, ಎಸ್ ಜಿಪ್ XL ಟಾಟಾ ಕಂಪ್ನಿ ಇದು. ಸರ್ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್ ಈ ಟಾಟಾ ಕಂಪ್ನಿ ಜಿಪ್ XL ಗಾಡಿ, ನಿಮಗೆ 2019 ಮಾಡಲ್ಲು, 2,20,000 ಇದೆ, ನೆಗೋಷಿಯೇಬಲ್ ಪ್ರೈಸ್ ಇರ್ತದೆ ಸರ್. ಓಕೆ, KA-45 ರಿಜಿಸ್ಟ್ರೇಷನು ಬೆರಿ 220,000 ಹೇಳ್ತಾರೆ, 2,20,000 ನೆಗೋಷಿಯೇಬಲ್. ಸಿಂಗಲ್ ಓನರ್ ವೆಹಿಕಲ್ ಇದು, ಸಿಂಗಲ್ ಓನರ್ ವೆಹಿಕಲ್ ತುಂಬ ಬಜೆಟ್ ಪ್ರೈಸಲ್ಲಿ ನಿಮ್ಗೆ ಸಿಗ್ತಾ ಇದೆ. ಫಸ್ಟ್ ಔಟ್ ಆಫ್ ಬಾಡಿ ಟೂರ್ ನೋಡಲ್ಲ. ಟೈರ್ಸ್ ನೋಡ್ಬೋದು, ಟೈರ್ಸ್ ಎಲ್ಲ ಸೂಪರ್ ಕಂಡೀಷನ್ ಇದೆ. ಟೈರ್ಸ್ ನೋಡಿ, ಒಳಗಡೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ. ಇಗ್ನಿಷನ್ ಆನ್ ಮಾಡಿದ್ದೀನಿ, ಓಡೋಮೀಟರ್ ರೀಡಿಂಗ್ ನಿಮ್ಗೆ ತೋರಿಸ್ತೀನಿ. 48,227 ಓಡೋಮೀಟರ್ ರೀಡಿಂಗು, ಇಂಟೀರಿಯರ್ಸ್ ನೋಡ್ಬೋದು. ಬಜೆಟ್ ವೆಹಿಕಲ್ ಬೆರಿ 220,000, 2,20,000 ಅಷ್ಟೇ ಹೇಳ್ತಾ ಇದ್ದಾರೆ. ಅದು ಇದು ಫೈನಲ್ ಪ್ರೈಸ್ ಎಲ್ಲ ನೆಗೋಷಿಯೇಬಲ್. ಔಟರ್ ಬಾಡಿ ನೋಡಿ, ಹೆಂಗೆ ಯಾವ ಕಂಡೀಷನ್ ಇದೆ, ಬ್ಯಾಟ್ರಿ ಎಲ್ಲ ನೋಡಿ, ಟೈರ್ಸ್ ರ್ಯಾಟ್ ಟೈರ್ಸ್ ನೋಡ್ಬೋದು, JK ಕಂಪ್ನಿ ಟೈರ್ಸು, ಗುಡ್ ಕಂಡೀಷನ್ಲೇ ಇದೆ. ಮತ್ತು ಇಲ್ಲಿ ನೋಡ್ಬೋದು, ಕಬ್ಬಿಣಲ್ಲಿ ಹಾಕಿದ ಫ್ರೇಮ್ ನೋಡಿ, ಪೇಂಟ್ ಎಲ್ಲ ಅಷ್ಟು ಸೂಪರ್ ಆಗಿದೆ, ಎಲ್ಲಿಯೂ ರಸ್ಟ್ ಏನು ಕಾಣಿಸ್ತಿಲ್ಲ. KA-45 ರಿಜಿಸ್ಟ್ರೇಷನು, ಫ್ಲೋರ್ ಕಂಡೀಷನ್ ನೋಡಿ ಹೆಂಗೆ ಇದೆ ಅಂತ, ತುಂಬ ನೀಟಾಗಿದೆ, ಏನೋ ಹೋಲ್ಸು ಇಲ್ಲ ಅಷ್ಟು ದೊಡ್ಡ ರಸ್ಟ್ ಏನು ಕಾಣಿಸ್ತಿಲ್ಲ, ಸೊ ಗುಡ್ ಕಂಡೀಷನ್ಲೇ ಇದೆ. KA-10 ರಿಜಿಸ್ಟ್ರೇಷನ್, ಎಸ್ ಜಿಪ್ XL.
ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಜಿಪ್ ಎಕ್ಸೆಲ್ 2018 ಮಾಡಲ್ ಸಿಂಗಲ್ ಓನರ್, ನಿಮ್ಗೇನು ಬಂದ ನಗರ ರಿಜಿಸ್ಟ್ರೇಷನ್ ಗಾಡಿ ಇರ್ತಿದ್ವು. ಪ್ರೈಸ್ ಬಂದು 210,000 ಇದೆ, ನೆಗೋಷಿಯಬಲ್ ಪ್ರೈಸ್ ಇರ್ತದೆ. ನಿಮ್ಗೆ ಬಜೆಟ್ ಪ್ಲೇನರ್ ವೆಹಿಕಲ್ ಅಂದ್ರೆ ಜಿಪ್ಪೇ ನಿಮ್ಗೆ ಮೇನ್. ಓಕೆ ಫೈನ್. KA10 ರಿಜಿಸ್ಟ್ರೇಷನ್ ಇದು ಬೇರಿ 210,000 ಹೇಳ್ತಾರೆ. ಬಜೆಟ್ ವೆಹಿಕಲ್ 210,000 ತುಂಬಾ ಕಡಿಮೆ ರೇಟೇ ಹೇಳ್ತಾ ಇದ್ದಾರೆ. ಹಂಗೆ ಔಟರ್ ಬಾಡಿ ಟೂರ್ ನೋಡಲಾ, ಔಟರ್ ಬಾಡಿ ಟೂರ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ನೋಡ್ಬೋದು. ತುಂಬ ನೀಟಾಗಿದೆ, ನಲ್ಲ ಸೂಪರ್ ಡಿಸೈನ್, ಸ್ಟಿಕ್ಕರಿಂಗ್ ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ. ಟೈರ್ಸ್ ನೋಡಿ, ಟೈರ್ಸ್ ಓಕೆ ಕಂಡೀಷನ್ ಇದೆ. ಒಳಗಡೆ ಇಂಟೀರಿಯರ್ಸು ನಿಮ್ಗೆ ತೋರಿಸ್ತೀನಿ. ಬರೀ 210,000 ಹೇಳ್ತಾರೆ. 210,000 ಇಸ್ ಅ ಕೋಟಿಂಗ್ ಪ್ರೈಸ್, ಇಟ್ ಇಸ್ ನೆಗೋಷಿಯಬಲ್. ತುಂಬ ಬಜೆಟಲ್ಲಿ ವೆಹಿಕಲ್ ಸಿಗ್ತಾ ಇದೆ. ನೀವು ಬಂದು ವೆಹಿಕಲ್ ಸೆಲೆಕ್ಷನ್ ಮಾಡಿ ಇನ್ನೂ ಕಡಿಮೆ ರೇಟಲ್ಲಿ ನಿಮ್ಗೆ ಡಿಸ್ಕೌಂಟ್ ಮಾಡಿ ಬೆಸ್ಟ್ ಆಫರ್ ಪ್ರೈಸಲ್ಲಿ ನಿಮ್ಗೆ ಮಾಡಿಸ್ಕೊಡ್ತಾರೆ. ನಿಮಗೆ ಓಡೋಮೀಟರ್ ರೀಡಿಂಗ್ ನಿಮ್ಗೆ ತೋರಿಸ್ತೀನಿ ನೋಡಿ. 37,541, 37,541 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ. 37,541 ಓಡೋಮೀಟರ್ ರೀಡಿಂಗ್. ಹಂಗೆ ಒಳಗಡೆ ಇಂಟೀರಿಯರ್ಸ್ ನೋಡ್ಬೋದು. ಬೇರೆ 2,00,000 ಹೇಳ್ತಾರೆ, 210,000, 210,000 ಕೋಟಿಂಗ್ ಪ್ರೈಸ್, ಇಟ್ ಇಸ್ ನೆಗೋಷಿಯಬಲ್. ಫೈನಲ್ ಅಲ್ಲ, ನೀವು ಗಾಡಿ ತಗೊಳ್ತೀರ ನಿಮ್ಗೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಿಮಗೆ. ಬ್ಯಾಟ್ರಿ ಎಲ್ಲ ನೋಡಿ ಸೂಪರ್ ಆಗಿದೆ. ರ್ಯಾರ್ ಟೈರ್ಸ್ ನೋಡಿ, MRF ಕಂಪನಿ ಟೈರ್ಸ್, ರ್ಯಾರ್ ಟೈರ್ಸ್ ಸೂಪರ್ ಕಂಡೀಷನ್ ಇದೆ. ಇಲ್ಲಿ ಪೈಂಟ್ ವರ್ಕ್ ಎಲ್ಲ ನೀವು ನೋಡ್ಬೋದು. ಫ್ರೇಮ್ ಕಮಲ ಹಾಕಿದ ಫ್ರೇಮ್ ಎಲ್ಲ ನೋಡಿ, ಪೈಂಟ್ ಎಲ್ಲ ಸೂಪರಾಗಿದೆ, ಪೈಂಟ್ ಎಲ್ಲ ಸೂಪರಾಗಿದೆ. ಎಲ್ಲಿಯೂ ರಸ್ಟ್ ಮಾರ್ಕ್ ಏನು ಕಾಣಿಸ್ತಿಲ್ಲ, ತುಂಬ ನೀಟಾಗಿದೆ ವೆಹಿಕಲು. KA10 ರಿಜಿಸ್ಟ್ರೇಷನ್ ಇದು. ಬರಿ 210,000, 210,000 ನೆಗೋಷಿಯಬಲ್. ಇದು ಫೈನಲ್ ಪ್ರೈಸ್ ಅಲ್ಲ, ನೆಗೋಷಿಯಬಲ್. ನಿಮಗೆ ಹೊಸ ವರ್ಷ ಬರ್ತಾ ಇದೆ, ನೀವು ಹೀಗೆ ಬಂದು ತಗೊಂಡ ನಿಮಗೆ ಇನ್ನೂ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ನಿಮ್ಗೆ ಕೊಡ್ತಾರೆ. ಚಿರಾಗ್ ಮೋಟರ್ಸಲ್ಲಿ ಅವ್ರದ್ದೇ ಫೈನಾನ್ಸ್ ಕಂಪನಿ ಇದೆ. ನೀವು ಫೈನಾನ್ಸ್ಗೋಸ್ಕರ ಬೇರೆ ಕಡೆ ಎಲ್ಲಿ ಬ್ಯಾಂಕ್ ಹೋಗೋ ಅವಶ್ಯಕತೆನೇ ಇಲ್ಲ. ಇವರೇ ನಿಮ್ಗೆ ಫೈನಾನ್ಸ್ ಎಲ್ಲ ರೆಡಿ ಮಾಡಿಸ್ಬಿಟ್ಟು, ಡಾಕ್ಯುಮೆಂಟೇಷನ್ ವರ್ಕ್ ಎಲ್ಲ ಮಾಡಿ, ಎಲ್ಲ ಪೇಪರ್ಸ್ ಎಲ್ಲ ರೆಡಿ ಮಾಡಿ ನಿಮ್ಮ ಕೈಯಲ್ಲೇ ಗಾಡಿಯು ಪೇಪರ್ಸ್ ಎಲ್ಲ ಕೊಟ್ಬಿಡ್ತಾರೆ. ಸೊ ನೀವು ಎಲ್ಲಿ ಇಲ್ಲಿ ಅಲ್ಲಿ ಹುಡುಕಾಡೋಕ್ಕೆಲ್ಲ ಇಲ್ಲಿ ಬಂದು ಗಾಡಿ ಬಂದು ಆರಾಮಾಗಿ ತಗೊಂಡು ಹೋಗಿ. ಓಕೆನಾ? ಇದು ಸೂಪರ್ ಕಂಡೀಷನ್ ಬಜೆಟ್ ವೆಹಿಕಲ್. ಬರಿ 210,000, ಇನ್ನೂ ಹೆಚ್ಚಿನ ಗಾಡೀಸ್ ಇದೆ. ಅದೆಲ್ಲ ಗೋಡೌನ್ ಇದೆ, ಆ ಗೋಡೌನ್ ಮ್ಯಾನೇಜರ್ ಬೇರೆ ಕಡೆ ಹೋಗಿದ್ದಾರೆ, ಅದಕ್ಕೆ ಅದು ತೋರಿಸೋದು ನಮ್ಗೆ ಆಗಿಲ್ಲ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಾವು ಕೊಡ್ತೀನಿ, ಫೋನ್ ಹಚ್ಚಿ ಅವ್ರ ಜೊತೆ ಮಾತಾಡ್ಬಿಟ್ಟು ಇಲ್ಲಿ ಬಂದು ನೋಡಿ. ಹೀಗೆ ಹೊಸ ವರ್ಷ ಬರ್ತದೆ, ಸ್ಪೆಷಲ್ ಡಿಸ್ಕೌಂಟ್ ಆಫರ್ಸ್ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಯುಟಿಲೈಸ್ ಮಾಡಿಕೊಂಡು 31 ತಾರೀಕು ಒಳಗಡೆ ಬಂದು ವೆಹಿಕಲ್ ತಗೊಳ್ಳಿ, ಬೆಸ್ಟ್ ಡಿಸ್ಕೌಂಟ್ ಆಫರ್ಸ್ ನಿಮ್ಗೆ ಸಿಗುತ್ತೆ. ಮತ್ತು ಫೈನಾನ್ಸು ಲೋನ್ಸು ಎಲ್ಲ ನಿಮ್ಗೆ ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ ವಿಡಿಯೋ ನೋಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಮೈಸೂರು ಸ್ಟುಡಿಯೋಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಗಾಡಿ ಗುಡ್ಸ್ ವೆಹಿಕಲ್ ತಗೊಳ್ಳೋ ಹೆಚ್ಚಾಗ ರೈತರು ಬರ್ತಾರೆ ಅವರು, ಮತ್ತು ಮ್ಯಾಕ್ಸಿಮಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ತಗೊಳ್ಳೋರು ಎಲ್ಲ ಈ ಲೋನ್ ಆಪ್ಷನ್ ಕೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಲೋನ್ ಬಂದು ಕಸ್ಟಮರ್ ನಮಗೇನು ಕಸ್ಟಮರ್ ಸರ್ಟಿಫಿಕೇಟ್ ಸಾಕು ಸರ್. ನಮ್ಮ ರೇಟು ಪ್ರೈಸ್ ಬಂದು ನೆಗೋಷಿಯಬಲ್ ಇದೆ ಇರ್ತದೆ. ಎನಿ ವೆಹಿಕಲ್ ಆದ್ರೂ, ಯಾವ ವೆಹಿಕಲ್ ಆದರೂ ಅಷ್ಟೇ, ನೆಗೋಷಿಯಬಲ್ ಪ್ರೈಸ್ ಇರ್ತದೆ ನಮಗೆ. ಟಾಟಾ ಎಸ್ ಆಗಿರ್ಬೋದು, ಜಿಪ್ಪು, ಜಿಪ್ ಎಕ್ಸೆಲ್ಲು, ಮೆಗಾ ಮೆಗಾ ಎಕ್ಸೆಲ್ಲು, ಅಪ್ಪೆ 10 ತ್ರೀ ವೀಲರು, ಅದರಿಂದ ಬಂದು ದೋಸ್ತು, ಅದರಿಂದ ಬಂದರೆ ಇಂಟ್ರ V10, V30, ಎನಿ ವೆಹಿಕಲ್ ಇರ್ತದೆ. ಬೇಕಾದ್ರೆ ಪ್ಯಾಸೆಂಜರ್ ಬೇಕಾದ್ರೆ ಹೊರಗಡೆ ಇರ್ತಲ್ಲ, ಆ ವೆಹಿಕಲ್ಗಳು ಲೋನ್ ಮಾಡ್ತೀವಿ ನಾವು. ನಮಗೆ ಶ್ರೀರಾಮ್ RSP ಇದೆ, ಶ್ರೀರಾಮ್ ಫೈನಾನ್ಸು, ಚೋಳ, ಅದಾನಿ, ಈಕ್ವಿಟಾಸ್, ಎನಿ ಆ ಕಡೆ ಎಲ್ಲಿ ಬೇಕಾದ್ರೂ ಲೋನ್ ಅವೈಲಬಲ್ ಇದೆ. ಓಕೆ ಫೈನ್ ಸರ್. ಇದು ಈ ಥರ ಗೂಡ್ಸ್ ವೆಹಿಕಲ್ ತಗೊಳ್ಳೋರು ಮೇನ್ ಇದು, ಮತ್ತು ಅದು ಪೇಪರ್ ವರ್ಕ್ ಡಾಕ್ಯುಮೆಂಟೇಷನ್ ವರ್ಕ್ಲಾ ಎಷ್ಟು ದಿನ ತಗೊಳ್ತೀವಿ ಸರ್ ಮಾಡಿಕೊಡೋದು? ಸರ್ ನಮಗೆ 1 ವೀಕಲ್ಲಿ ಒಳಗಡೆ ಆಗುತ್ತೆ. ಹೌದಾ ಸರ್. ಈ ಥರ ಗಾಡಿ ಓಡಿಸೋರಿಗೆ ಮತ್ತು ಅವ್ರ ಕಡೆಯಿಂದ ಅವ್ರು ಏನು ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡೋಕೆ ಅವ್ರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ನಿಮ್ಗೆ ಬಂದು ರಿಜಿಸ್ಟ್ರೇಷನ್ RTO ಡಾಕ್ಯುಮೆಂಟ್ ಮಾಡೋಕ್ಕೂ ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕಾಗುತ್ತೆ, ಲೋನ್ಗೂ ನಿಮಗೆ ಡಾಕ್ಯುಮೆಂಟ್ಸ್ ಬೇಕೇ ಬೇಕಾಗುತ್ತೆ. ಸೊ ಈ ಗಾಡಿ ತಗೊಳ್ಳೋ ಒಬ್ಬರು ಅವ್ರ ಕಡೆಯಿಂದ ಏನು ಡಾಕ್ಯುಮೆಂಟ್ಸ್ ಅವ್ರು ಪ್ರೊಡ್ಯೂಸ್ ಮಾಡಬೇಕು? ಸರ್ ಫುಲ್ ಕ್ಯಾಶ್ ಬರ್ತೀನಿ, ಕಸ್ಟಮರ್ ಫುಲ್ ಕ್ಯಾಶ್ ಬಂತು ಅಂತಂದರೆ ಆಧಾರ್ ಕಾರ್ಡು ಮತ್ತು 3 ಫೋಟೋಸ್ ಅಷ್ಟೇ ಸಾಕು. ಬರೀ ಆಧಾರ್ ಕಾರ್ಡು 3 ಫೋಟೋಸ್ ಸಾಕಾಗುತ್ತೆ. ನೀವು ಲೋನ್ ಹೋಗ್ತೀನಿ ಅಂದರೆ ಇದು ಆಧಾರ್, ಪ್ಯಾನು, ವೋಟರ್ ಐ ಡಿ, DL, ಚೆಕ್ಸು, ಅದೇ ಫೋಟೋಸು, 29-30 ಸಿಗ್ನೇಚರು, ಅಲ್ಲಿಂದ ಬಂದ ಪಾಸ್ಬುಕ್ಕು, ಇಷ್ಟು KYC, ಮತ್ತೆ ಒಬ್ರು ಗ್ಯಾರಂಟರ್ ಬೇಕಾಗ್ತದೆ. ಹೌದು, ಗ್ಯಾರಂಟರ್ದು ಅದೇ ಕೇಳ ಅಂತ. KYC ಇದು ಲೋನ್ಗೆ ಏನು ಗ್ಯಾರಂಟಿ ಏನು ಕೊಡಬೇಕಂತ ಕೇಳ ಅಂತ. ಅದೇ ಸರ್, ಲೋನ್ಗೆ ಹೋಗ್ತೀವಿ ಅಂದರೆ ಇವರು ಆಧಾರ್, ಪ್ಯಾನು, ವೋಟರ್ ಐ ಡಿ, DL, ಚೆಕ್ಸು, ಫೋಟೋಸು ಇಷ್ಟು ಬೇಕಾಗಿದೆ. ಇಲ್ಲ ಗ್ಯಾರಂಟರ್ ಅಂತ ಹೇಳ್ತಿಲ್ಲ, ಅದ್ರ ಬಗ್ಗೆ ಗ್ಯಾರಂಟರ್ ಬಂದು 3 KYC ಅಷ್ಟೇ, ಆಧಾರ್, ಪ್ಯಾನು, ವೋಟರ್ ಐ ಡಿ, 4 ಫೋಟೋಸ್. ಓಕೆ ಆಯಿತು ಸರ್. ಓಕೆ, ಈ ಗುಂಡಲ್ಪೇಟು ಚಿರಾಗ್ ಮೋಟರ್ಸ್ಲಿ ಅವ್ರು ಬಂದಂಥ ಗಾಡಿ ಆಪ್ಷನ್ ಸಿಗುತ್ತೆ, ಕ್ವಾಲಿಟಿ ಗಾಡಿ ಸಿಗುತ್ತೆ, ಮತ್ತು ಲೋನು ನೀವೇ ರೆಡಿ ಮಾಡಿ ಕೊಡ್ತಾ ಇದ್ದೀರಾ ಅಲ್ವಾ ಸರ್?